ಸೊ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಪ್ರಮಾಣವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಜೆ ಡಿ ಎಸ್ ವಿಧಾನಸೌಧ ಮುಂದೆ ಪ್ರತಿಭಟನೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಈಗಲ್ಟನ್ ರೆಸಾರ್ಟ್ನ ಕಾಂಗ್ರೆಸ್ನ ಶಾಸಕರು ವಿಧಾನಸೌಧದ ಕಡೆ ರಾಜಭವನ ಕಡೆ ಹೊರಟಿದ್ದಾರೆ ಅನ್ನೋದು ಈಗ ಪ್ರತಿಭಟನೆಗೆ ವೇದಿಕೆ ಸಿದ್ಧ ಆಗಿದೆ. ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಕೇಟರ್ ನೋಡ್ಕೊಂಡೆ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಮತ್ತು ಜೆ ಡಿ ಎಸ್ ಶಾಸಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ರೆಸಾರ್ಟ್ನಿಂದ ಆ ಶಾಸಕರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪ ಈಗಾಗಲೇ ಪ್ರಮಾಣವಚನ ಸ್ವೀಕರಿಸಿ ಹೊರಟಿದ್ದಾರೆ. ಸೊ ಮತ್ತೊಂದು ಕಡೆ ವಿಧಾನಸೌಧ ಮುಂದೆ ಪ್ರತಿಭಟನೆ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾರೆ. ಪೊಲೀಸರ ಭದ್ರತೆ ಕೂಡ ಹಾಕಲಾಗಿದೆ ರಾಜಭವನದ ಬಳಿ, ಅದರ ಜೊತೆಗೆ ವಿಧಾನಸೌಧ ಬಳಿ ಪರಮೇಶ್ವರ್ ಖರ್ಗೆ, ಸಿದ್ದರಾಮಯ್ಯ ಸೇರಿ ಹಲವರು ಈಗಾಗಲೇ ವಿಧಾನಸೌಧ ಬಳಿ ಆಗಮಿಸಿದೆ. ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಗೆ ವೇದಿಕೆ ಸಿದ್ಧ ಆಗಿದೆ. ಸೊ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕಾರ ಏನು ಮುಗಿದೋಗಿದೆ, ಅದಕ್ಕೆ ವಿರುದ್ಧವಾಗಿ ಈಗ ಕಾಂಗ್ರೆಸ್ನ ಶಾಸಕರು ಜೆ ಡಿ ಎಸ್ನ ನಾಯಕರು ಕೂಡ ಜಂಟಿಯಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಗವರ್ನರ್ ಮತ್ತು ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಈಗ ವೇದಿಕೆ ಸಿದ್ಧ ಆಗಿದೆ. ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರು ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನಾ ಸ್ಥಳದ ಹತ್ತಿರ ಪರಮೇಶ್ವರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯ ಕೂಡ ಈಗಾಗಲೇ ಮಾತಾಡ್ತಾರೆ, ಪ್ರತಿಮೆ ಬಳಿಗೆ ಎಲ್ಲ ಶಾಸಕರು ಕಾರ್ಯಕರ್ತರು ಕೂಡ ಬರ್ತಾರೆ. ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕಾರ ಮಾಡಿದಕ್ಕಂತೂ ಕಾನೂನು ವಿರುದ್ಧವಾದ್ದು, ಮತ್ತು ರಾಜ್ಯಪಾಲರು ರಾಜಕೀಯವಾಗಿ ಒಂದು ಕೈಗೊಂಬೆಯಾಗಿ ಇಂಥವಂಥ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ನಾವು ಒಪ್ಪಲ್ಲ ಅನ್ನುವಂಥ ಒಂದು ಅದೇ ಸಿದ್ಧತೆಯೊಂದಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವತ್ತು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನು ಕೂಡಲೇ ಕೈ ಬಿಡಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಟೇಬಲ್ ಏನು ಇರಪ್ಪ ಕಲ್ಲು ಭಗತ್ಕಾಗಿ ಪ್ರಾಬ್ಲಮ್ ಲಕ್ಷ್ಮೀ ಅಶ್ವಿನ್ ಗೌಡ್ರೆ, ಈಗಾಗಲೇ ನಿಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಶಾಸಕರು, ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಶಾಸಕರು ಈಗ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮುಂದೆ ಇದೆ. ಸೊ ಪ್ರತಿಭಟನೆ ಮುಂದೆ ಆದ ತಕ್ಷಣ ರಾಜ್ಯಪಾಲರು ತಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ, ಅವ್ರಿಗಿರ್ತ ವಿವೇಚನಾ ಅಧಿಕಾರ ಮತ್ತು ರೂಲ್ ಆಫ್ ದಿ ಲಾ ಪ್ರಕಾರನ ಈಗ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ವಿವೇಚನೆ ಅಂದರೆ ಈ 16 ಅವಕಾಶಗಳಿರ್ತವೆ ಅಂತ, ಆ 16 ಅವಕಾಶಗಳಲ್ಲಿ ಅವಕಾಶಗಳು ಕೊಟ್ಟಿದ್ದಾರೆ. ಈಗ ನೀವು ಹೋರಾಟ ಮಾಡೋದ್ರಿಂದ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದೀರಾ? ಖಂಡಿತ ಪ್ರೆಷರ್ ಬಿಲ್ಡ್ ಆಗುತ್ತೆ. ಗವರ್ನರ್ಗಳು, ಸನ್ಮಾನ್ಯ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ನಡೆ ವಿವೇಚನಾ ರಹಿತವಾಗಿ ಹಾಸ್ಯಾಸ್ಪದಕ್ಕೆ ಟೀಕಾಸ್ಪದವಾಗಿದೆ. ಇಲ್ಲಿ
ಖಂಡಿತವಾಗಿಯೂ ಸಂವಿಧಾನಾತ್ಮಕವಾಗಿ ಅವರು ನಡೆದುಕೊಂಡಿಲ್ಲ. ಅವರು ವಿವೇಚನೆ ತಗೊಳ್ಳೋದು ಸಂವಿಧಾನಾತ್ಮಕವಾದರೂ ಅವರು ತಗೊಂಡಿರುವ ವಿವೇಚನೆ ತುಂಬ ಪ್ರಶ್ನೆಗಳು, ಹತ್ತು ಹಲವಾರು ಪ್ರಶ್ನೆಗಳು ಅವರ ಒಂದು ಮೆಂಟಲ್ ಡಿಸ್ಕ್ರಿಪ್ಷನ್ ಬಗ್ಗೆ, ಅವರ ಒಂದು ಎಥಿಕಲ್ ಲೀಡರ್ಶಿಪ್ ಬಗ್ಗೆ, ಎಥಿಕಲ್ ಗವರ್ನೆನ್ಸ್ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ತುಂಬ ಹತ್ತು ಹಲವಾರು ಸಂಶಯಾಸ್ಪದ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಅವರು ಕೇಂದ್ರ ಸರ್ಕಾರದ ಏಜೆಂಟ್ರ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಒಬ್ಬ ರಾಜ್ಯದ ಪ್ರತಿಭಾನ್ವಿತ ಒಂದು ಘನತೆವೆತ್ತ ರಾಜ್ಯಪಾಲರ ಒಂದು ಸ್ಥಾನಮಾನವನ್ನು ಅಲಂಕರಿಸಿ ಆ ಸ್ಥಾನಕ್ಕೆ ಘನತೆಯನ್ನು ತಂದುಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೋ ಅನ್ನುವಂಥದ್ದು ಎರಡು ಪ್ರಶ್ನೆ ನಮ್ಮಲ್ಲಿ ಉದ್ಭವ. ಭಾರದ್ವಾಜ್ ಮಾಡಿದಾಗ ಕೂಡ ಇದೇ ಆರೋಪ ಬಂದಿತ್ತು. ನೀವು ಕೂಡ ಆರೋಪ ಮಾಡಿದ್ರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ, ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದಾರೆ. ಭಾರದ್ವಾಜ್ ಏನಾಗ್ಬಿಟ್ಟಿತ್ತಂದ್ರೆ ಕಾಂಗ್ರೆಸ್ ಅವ್ರನ್ನ ಹಿಂದಿಗಡೆ ಬಾಗಿಲಿಂದ ಒಳಗಡೆ ಕರೆಸ್ಕೊಂಡು ಬಿಜೆಪಿ ಅವ್ರನ್ನ ಹೊರಗಡೆ ನಿಲ್ಲಿಸಿದ್ರು. ಅದೇ ಈಗ ನಮ್ಮ ಗೋವಾ ಮೇಘಾಲಯ ಮಣಿಪುರ ರಾಜಭವನ ಪೊಲಿಟಿಕಲ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಹೊಸದಲ್ಲ, ಅದು ನಡೀತಾನೆ ಇದೆ, ಈಗಲೂ ಹಾಗಾಗಿದೆ. ಸಿ, ಮೈ ಇಂಪಾರ್ಟೆಂಟ್ ಕ್ವಶನ್ ಟು ಯು ಈಸ್, ಓಕೆ, ಈಗ ಸಿದ್ದರಾಮಯ್ಯ ಅಂತಾನೆ ಬರುತ್ತೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡಿದ್ದಾರೆ. ನೆಕ್ಸ್ಟ್ ಚಾಲೆಂಜ್ ಇಸ್ ಫ್ಲೋರ್ ಟೆಸ್ಟಲ್ಲಿ ಯಡಿಯೂರಪ್ಪನವ್ರನ್ನ ಸೋಲಿಸಬೇಕಾದ ಚಾಲೆಂಜ್ ನಿಮ್ಮ ಮೇಲೆ ಇದೆ. ನೀವು ಯಾಕೆಂದರೆ ಇದನ್ನು ತಗೊಂಡಿದ್ದೀರಿ, ನೀವು ಏನು ತಂತ್ರ ಮಾಡ್ತೀರಿ? ಡು ಯು ಹ್ಯಾವ್ ದ ನಂಬರ್ಸ್ ವಿತ್ ಯು ಅಂತ. ನೀವು 117 ಜನ ನಿಮ್ಮ ಹತ್ರ ಇದ್ದಾರೆ, ಕಾಂಗ್ರೆಸ್ ಜೆ ಡಿ ಎಸ್ ಜೊತೆ ಇದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ನಿಜವಾಗ್ಲೂ ಇದ್ದಾರೆ? ಡು ಯು ಹ್ಯಾವ್ ದ ಸಿಗ್ನೇಚರ್ಸ್? ಎಲ್ಲರದು ಸಿಗ್ನೇಚರ್ ನಮ್ಮ ಹತ್ರ ಇದೆ. ನಾವು ಒಗ್ಗಟ್ಟಾಗಿ ನಿಂತು ನಮ್ಮ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದೀವಿ. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸೇರಿ ಇವಾಗ್ಲೂ 116 ಸೀಟ್ಸ್ ನಮ್ಮ ಹತ್ರ ಇದೆ. ಆದರೆ ಅವರು ಫ್ಲೋರ್ ಟೆಸ್ಟ್ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ವಿಫಲರಾಗಿದ್ದಾರೆ. ಖಂಡಿತವಾಗಿಯೂ ಈ ಸರ್ಕಾರ ಬೀಳುತ್ತೆ, ವಿಫಲರಾಗ್ತಾರೆ, ಖಂಡಿತವಾಗಿಯೂ ಈ ಸರ್ಕಾರ ಬೀಳುತ್ತೆ. ನಿಮ್ಮ 117 ಜನರ ಲಿಸ್ಟಲ್ಲಿ ಮಸ್ಕಿ ಶಾಸಕ ಇಲ್ಲ, ವಿಜಯನಗರದ ಶಾಸಕ ಇಲ್ಲ, ಪಾವಗಡದ ಶಾಸಕ ಇಲ್ಲ. ನೋಡಿ, ಆಪರೇಷನ್ ಕಮಲದ ಒಂದು ಹೆಸರಿನಲ್ಲಿ ಅವ್ರು ಏನು ದುಸ್ಸಾಹಸಕ್ಕೆ ರೆಡಿ ಆಗಿದ್ದಾರೆ. ನಾವು ಕೂಡ ರೆಡಿ ಇದೀವಿ. ಬಿಜೆಪಿಯಿಂದ ಎಷ್ಟೊಂದು ಜನ ಅಸಮಾಧಾನ ಹೊಂದಿರುವಂತಹ ಯಡಿಯೂರಪ್ಪ ಮಾಡ್ತೀರಿ ಅಂತಲ್ಲ, ಅವರು ಅಧಿಕಾರ ಉಳಿಸ್ಕೊಳ್ಳಕ್ಕೆ ಅಷ್ಟು ತುಚ್ಛವಾಗಿ ಅಧಿಕಾರ ರಚನೆ ಮಾಡ್ಲಿಕ್ಕೋಸ್ಕರ ನಾವು ಕೂಡ ರೆಡಿ ಇದೀವಿ. ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರೋದು ರೆಡಿ ಇರಬೇಕಾಗತ್ತೆ. ನೀವು ಅದನ್ನ ಚಾಲೆಂಜ್ ಆಗಿ ತಗೊಂಡಿರಿ. ಬಟ್ ನಾನು ನಿಮ್ಮನ್ನ ಕೇಳಬೇಕಾಗಿರೋದು, ಒಬ್ಬ ಶಾಸಕನಿಗೆ ತನ್ನ ಏನೋ ಪ್ರಜ್ಞೆಗೆ ತಕ್ಕ ಹಾಗೆ ಯೋಚನೆ ಮಾಡೋ ಶಕ್ತಿ ಇರೋದಿಲ್ವಾ? ಲೆಟ್ ಹಿಮ್ ಡಿಸೈಡ್. ಇಫ್ ಇಟ್ ಡಿಫೆಕ್ಟ್ಸ್ ಹಿಲ್ ಬಿ ಡಿಸ್ಕ್ವಾಲಿಫೈಡ್. ಜನರಿಂದ ಆಯ್ಕೆಯಾಗಿ ಬಂದಿರೋ ನಾನು ಕೇಳೋದು, ನೀವು ಯಾಕೆ ರೆಸಾರ್ಟ್ಗೆ ಕರ್ಕೊಂಡೋಗಿ ಅವ್ರನ್ನ ರಕ್ಷಣೆ ಮಾಡಬೇಕು? ಅದಕ್ಕೆ ಅವರಲ್ಲಿ ಉತ್ತರ ಇಲ್ಲ ಸರ್, ಅವರಲ್ಲಿ ಉತ್ತರ ಇಲ್ಲ. ನಾನು ಹೇಳಿಕ್ ಬಯಸ್ತೀನಿ. ಅಲ್ಲ, ಅದನ್ನ ನೀವು ಮಾಡಿದ್ರಿ ಹಿಂದೆ. ಒಂದು ನಿಮಿಷ, ನಾನು ನೀವು ರೆಸಾರ್ಟ್ ಕರ್ಕೊಂಡು ಬನ್ನಿ ಸರ್. ನೋಡಿ ತ್ರಿವಿಕ್ರಮ್ ಜೋಶಿ, ನೀವು ರೆಸಾರ್ಟ್ ರಾಜಕೀಯದಲ್ಲಿ ಇದ್ರು, ನಾನು ರೆಸಾರ್ಟ್ ರಾಜಕೀಯ ರಿಪೋರ್ಟ್ ಮಾಡಿದೀನಿ. ನಿಮ್ಮ ಯಡಿಯೂರಪ್ಪನವ್ರ ವಿರುದ್ಧ ನಿಮ್ಮ ಶಾಸಕ ರೆಸಾರ್ಟ್ಗೆ ಹೋಗಿದ್ರು, ನಿಮ್ಮ ಯಡಿಯೂರಪ್ಪ ಕಂಸ ಅಂತ ಹೇಳಿದ್ರು, ನಿಮ್ಮ ಯಡಿಯೂರಪ್ಪ ಕೆಳಗೆ ಇಳಿಸುತ್ತೆ ನಮ್ಮ ಗುರಿ ಅಂತ ಹೇಳಿದ್ರು. ಇದೇ ಬಳ್ಳಾರಿ ರೆಡ್ಡಿಪುರದಲ್ಲಿ ರೆಸಾರ್ಟ್ಗೆ 67 ಜನ ಶಾಸಕ ಕರ್ಕೊಂಡು ಹೋಗಿ ರೆಸಾರ್ಟ್ ರಾಜಕಾರಣದ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಗೆ ಯಾವುದೇ ನೈತಿಕ ಇಲ್ಲ. ದಯಮಾಡಿ ಮಾತಾಡಿ. ನಾನು ಮೇಡಮ್ ಅವರು ಹೇಳಿದ್ದು ಒಂದು ವಿಷಯ ಏನಂದ್ರೆ, ಕಾಂಗ್ರೆಸ್ನವರು ನಾವು ಸೇರಿ 117 ಅಂತ ಹೇಳಿದರು. ಇದೇ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ 18 ತಿಂಗಳಾದ್ಮೇಲೆ ಕಾಲೆಳೆದಾಗ ಇದೇ ಕಾಂಗ್ರೆಸ್ನವರು ಏನೇನು ಬೈದಾರೆ ಇವತ್ತಿದೆ, ರೆಕಾರ್ಡಲ್ಲಿದೆ. 2004 ಜಾಯಿಂಟ್ ಗೌರ್ಮೆಂಟ್ ಮಾಡಿದ್ರು ಇವರು, ಧರ್ಮಸಿಂಗ್ ಮತ್ತು ಸಿದ್ದರಾಮಯ್ಯ. ಅದಾದ್ಮೇಲೆ 2006 ಕುಮಾರಣ್ಣ ಯಾಕೆ ಹೊರಗೆ ಬಂದ್ರು, ಅವ್ರು ಉತ್ತರ ಕೊಡಬೇಕು. ಕಾಂಗ್ರೆಸ್ ಪೊಲಿಟಿಕಲ್ ಅಪೋನೆಂಟ್ ನಿಮ್ಮ ಪಕ್ಷದೊಳಗೆ ಏನೇನು ಬೈದ್ರೆ ನೀವು? ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷದವರು ಬೈದಿದ್ದು, ಕಾಂಗ್ರೆಸ್ ಪಕ್ಷದವರಿಗೆ ನಿಮ್ಮ ನಾಯಕರು ಯಡಿಯೂರಪ್ಪ ಬೈದಿದ್ದು ಅದೇ ಸರ್ಕಾರದಲ್ಲೇ. ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಜೊತೆ ಹೋಗಿದ್ದೀವಿ ನಾವು, 38 ಇದ್ದು ಇವ್ರು ಇಷ್ಟು ಧೈರ್ಯದಿಂದ ಹೇಳಬೇಕು ಅಂತಾದ್ರೆ 104 ಇದ್ದೀವಿ ನಾವು. ಬೇಸಿಕ್ ಕ್ವಶನ್, ಅವ್ರು 38 ಇದ್ರು ಕೂಡ ಅವ್ರಿಗೆ ಯಾಕೆ ಕಾನ್ಫಿಡೆನ್ಸ್ ಬಂದಿದೆ ಅಂದ್ರೆ, 78 ಇರುವ ಪಕ್ಷದ ಅಧ್ಯಕ್ಷರು ನಮ್ಮ ಸಪೋರ್ಟ್ ಇವ್ರಿಗಿದೆ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ ಅರಿಥಮೆಟಿಕ್, 78+2+2 ಇಂಡಿಪೆಂಡೆಂಟ್ಗಳು, ದಿಸ್ ಇಸ್ ದ ನಂಬರ್ ಮೆಜಾರಿಟಿ. ನಿಮಿಷ, ಈಗ ಅದು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಆಗ್ಬೇಕು. ಹೌದಾ? ಫ್ಲೋರ್ ಆಫ್ ದ, ನೀವು ತಾವು ಒಂದು ಕೇಳಿದ್ರಿ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಜನ್ ಅಲಯನ್ಸ್ ಇದೆಯಲ್ಲ, ಪೋಸ್ಟ್ ಪೋಲ್ ಅಲಯನ್ಸ್ ಕೂಡ ಮಾನ್ಯ ಮಾಡಬೇಕು ಅಂತ 2006 ಸರ್. ಇಟ್ ದ ಸೇಮ್ ಟೈಮ್, ಇಟ್ ದ ಸೇಮ್ ಟೈಮ್, ಸೇಮ್ ಕಾನ್ಸ್ಟಿಟ್ಯೂಷನ್, ಸೇಮ್ ಕಾನ್ಸ್ಟಿಟ್ಯೂಷನ್. ವಿಧಾನಸೌಧ ಪ್ರತಿಮೆ ಬಳಿಗೆ, ಗಾಂಧಿ ಪ್ರತಿಮೆ ಬಳಿಗೆ ಕಾಲ ಪ್ರತಿಭಟನೆ ಶುರು ಆಗಿದೆ. ಧರಣಿಯಲ್ಲಿ ಗುಲಾಂ ನಬಿ ಆಜಾದ್, ಸಿಎಂ ಸಿದ್ದರಾಮಯ್ಯ ಹಾಗೆ ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್, ಪಕ್ಷದ ಮುಖಂಡರು ಈಗಾಗಲೇ ಧರಣಿಗೆ ಕುಳಿತಿದ್ದಾರೆ.
ಸೊ ಈಗಾಗಲೇ ಕಾಂಗ್ರೆಸ್ ನಾಯಕತ್ವ ಹೈಕಮಾಂಡ್ ಬಂದಂತ ನಾಯಕರೇ ಪ್ರತಿಭಟನೆ ಅಂತ ತೋರಿಸಿದ್ರೆ ಇದು ನನಗೆ ಕ್ಲಿಯರ್ ಕಟ್ ಗೊತ್ತದೆ, ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪೊಲಿಟಿಕಲ್ ಒಂದು ಕಾಂಗ್ರೆಸ್ ಇವತ್ತು ಸರ್ವೈವಲ್ ಪ್ರಶ್ನೆ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೋಸ್ಕರ ಇದು ಮಾಡ್ತಾರೆ. ಬಟ್ ನಾನು ಲಕ್ಷ್ಮಿ ಅವರು ಕೇಳಲಿಕ್ಕೆ ಇಷ್ಟಪಡೋದು, ಈ ತರ ಮೆಸೇಜ್ ಕೊಡೋ ಅಗತ್ಯ ಕಾಂಗ್ರೆಸ್ ಇದೆ? ಜೆ ಡಿ ಎಸ್ ಸುಮ್ಮನೆ ತನಗೇ ಗೊತ್ತಿಲ್ಲದೆ ಆ ತರದ ಒಂದು ಟ್ರಾಪ್ ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ಯಾ ಅಂತ. ಎಕ್ಸಾಕ್ಟ್ಲಿ ಯು ಆರ್ ನಾಟ್ ಗೋಯಿಂಗ್ ಸಿಕ್ಕಾಕೊಂಡಿಲ್ಲ. ಇವಾಗ ಬಿಜೆಪಿ ಅವರು 104 ನಂಬರ್ ತಗೊಂಡು ಹೇಗೆ ಸರ್ಕಾರ ರಚನೆ ಮಾಡ್ತಾರೆ? ಜೆಡಿಎಸ್ ಏನಾದ್ರು ಸಿಗತ್ತಾ? ಇದೆಲ್ಲ ಜೆಡಿಎಸ್ ಖಂಡಿತವಾಗಿ ಸರ್ಕಾರ ಉರುಳಿಸ್ತೀವಿ, ನಾವೇ ನಮ್ಮ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ತೀವಿ. ಅದು ನಮ್ಗಾಗಿರುವಂತ ಗೆಲುವು, ನಮ್ಗೆ ಸಿಗುವಂತ ದಿಗ್ವಿಜಯ ಅದು. ನಿನ್ನೆ ಕುಮಾರಸ್ವಾಮಿ ಅಲ್ಲ ಲಕ್ಷ್ಮೀ ಅವರು ಹೇಳದ ಪಕ್ಕ ನಿನ್ನೆ ಕುಮಾರಸ್ವಾಮಿ ಹೇಳಿದ್ರು ನೋಡಿ, ಅವ್ರ ಸಂಭ್ರಮ 4 ದಿವಸಕ್ಕೆ ಮಾತ್ರ, ಅವ್ರ ಪ್ರೊನೌನ್ಸ್ ಸ್ವೀಕರಿಸಲಿ, ಅವ್ರ ಸ್ಟೇಟಸ್ ಗಳ ಹಾಕಲಿ. ನಿನ್ನೆ ಹೇಳಿದ್ರು ಬೈಟಲ್ಲಿ. ಸೊ ನಿಮ್ ಪ್ರಕಾರ ನಿಮ್ದು ಆಪರೇಷನ್ ಬಿ ರೆಡಿ ಇದೆ? ಆಪರೇಷನ್ ಬಿ ಇಲ್ಲ, ನಮ್ಮ ಶಾಸಕರನ್ನ ನಾವು ಉಳಿಸ್ಕೋತೀವಿ. ನಿಮ್ ಕಾಂಗ್ರೆಸ್ ಶಾಸಕರೇ ನಾಪತ್ತೆ ಆಗಿದಲ್ಲ, 3 ಜನ ನಾಪತ್ತೆ ಎಲ್ಲಿಗೆ ಆಗ್ತಾರೆ? ಬರ್ತಾರೆ, ವಿಲ್ ಶೋ ಅವರ್ ಸಾಲಿಡಾರಿಟಿ ರೈಟ್ ಇನ್ ಫ್ರಂಟ್ ಆಫ್ ದೋಸ್. ಬಿಜೆಪಿ ರೈಡರ್ ಇಲ್ಲ, ಖಂಡಿತ ಇಲ್ಲ. ತ್ರಿವಿಕ್ರಮ್ ಜೋಶಿ ಅವರು ನೀವು ಆಗ್ಲೇ ಹೇಳ್ತಾ ಇದ್ರಿ ನೋಡಿ, ಬಿಜೆಪಿ ಸಂಪರ್ಕದಲ್ಲಿ ಅನೇಕರಿದ್ದಾರೆ. ಆಪರೇಷನ್ ಕಮಲ ಅಂತ ಅವ್ರಿಗೆ ಕೂಡ ಅಸಮಾಧಾನ ಇದೆ, ಅಲ್ಲಿ ಕಾಂಗ್ರೆಸ್ ಅಸಮಾಧಾನ ಇದೆ. ಒಂದ್ 78 ಜನ ಗೆದ್ದಂತ ಕಾಂಗ್ರೆಸ್ ಸಹಿತ ಇವತ್ತು ಕೇಂದ್ರದ ನಾಯಕರ ಸೂಚನೆಯಂತೆ ಅವರೇನು ಯಾವುದೇ ಒಬ್ಬ ಶಾಸಕರ ಜೊತೆ ಅಭಿಪ್ರಾಯ ತಗೊಂಡಿಲ್ಲ. ಹಾ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಶಾಸಕರ ಜೊತೆ ಚರ್ಚೆ ಮಾಡಿ ಕುಮಾರಣ್ಣನ ನಾವು ಸಿಎಂ ಮಾಡ್ತೀವಿ ಅಂತ ಯಾರನ್ನು ಕೇಳಿಲ್ಲ. ಇದು ಕೇಂದ್ರದ ನಾಯಕರ ಒತ್ತಡ. ಎರಡನೇದು, ಈ ಜೆಡಿಎಸ್ ನವ್ರದ್ದು ಏನ್ ಪರಿಸ್ಥಿತಿ ಆಗಿದೆ ಅಂದ್ರೆ, ಮನೆತನ ಬಾಗಿಲಿಗೆ ಬಂದು ಸಿಎಂ ಪೋಸ್ಟ್ ಕೊಡ್ತೀವಿ ಅಂದಾಗ ಬೇಡ ಯಾಕನ್ಬೇಕು ಅನ್ನೋದು ಜೆಡಿಎಸ್ ನವ್ರದ್ದು ಒಂದು. ನೀವು ಕೊಡ್ತಿರ್ಲಿಲ್ಲ, ನೀವು ಕೊಡ್ತಿರ್ಲಿಲ್ಲ. ಅಲ್ಲ, ಒಂದು ಒಂದು ರೀಜನಲ್ ಪಾರ್ಟಿ ಆಗಿ ಅವ್ರ ಆಲೋಚನೆ ಮಾಡತಕ್ಕಂತ ರೀತಿ ಸಹಜವಾಗಿ ಅದು ಬರುತ್ತೆ. ಆದ್ರೆ ಅಪರ್ಚುನಿಟಿ ಒಂದ್ ನಿಮಿಷ, ಯಾರು ಫೀಲ್ಡ್ ಅಲ್ಲಿ ಕಾಂಗ್ರೆಸ್ ವಿರುದ್ಧ ನಿಂತ್ಕೊಂಡು ಹೋರಾಟ ಮಾಡಿ ಗೆದ್ದು ಬಂದಿರ್ತಾನೆ ಆ ಶಾಸಕ, ಸಹಜವಾಗಿ ಆಲೋಚನೆ ಮಾಡ್ತಾನೆ. ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಹೋಗಬಾರದು ಅಂತ. ಇವತ್ತು ಅಲ್ಟಿಮೇಟ್ಲಿ ಫ್ಲೋರ್ ಟೆಸ್ಟ್ ಅನ್ನೋದು ಅಲ್ಲಿಗೆ ಬರುತ್ತೆ. ಲಕ್ಷ್ಮಿ ತಮಗೆ ಪಕ್ಷದ ಒಳಗಡೆ ಯಾವ ರೀತಿ ಮೂಡಿದೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನಿಧಾನ ಮಾಡಿ ಭಾರತೀಯ ಜನತಾ ಪಕ್ಷದ ಜೊತೆನೂ ಮಾತುಕತೆ ನಡೆಸಿ ಆಮೇಲೆ ನಿರ್ಧಾರ ತಗೋಬೇಕಿತ್ತು ಕುಮಾರಸ್ವಾಮಿಯವರು, ದೇವೇಗೌಡರು ಅನ್ನೋ ಥರದ ಒಂದು ಭಾವನೆ ಏನಾದ್ರು ಜೆ ಡಿ ಎಸ್ ಶಾಸಕರಲ್ಲಿದೆ. ಸ್ವಲ್ಪ ನಿಧಾನ ಮಾಡಬೇಕಿತ್ತನೋ, ಅಲ್ಲೂ ಮಾತಾಡಬೇಕಾಗಿತ್ತು. ಬಿಕಾಸ್ ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿ ಒಂದಾಯ್ತಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ಮಾಡಬೇಕಿತ್ತು ಅಂತ ಜೆ ಡಿ ಎಸ್ ಶಾಸಕರಲ್ಲಿ ಏನಾದ್ರು ಭಾವನೆ ಇದೆ? ನಮ್ದು ಪಕ್ಷದ ಹಿತದೃಷ್ಟಿ ಬೇರೆ ಅಲ್ಲ, ರಾಜ್ಯದ ಹಿತದೃಷ್ಟಿ ಬೇರೆ ಅಲ್ಲ. ಕುಮಾರಣ್ಣ ಮುಖ್ಯಮಂತ್ರಿಗಳಾಗಬೇಕಾಗಿದ್ದು ರಾಜ್ಯದ ಹಿತದೃಷ್ಟಿಗೋಸ್ಕರ. ನಾವು ಆ ದೃಷ್ಟಿಯನ್ನು ಲೆಕ್ಕದಲ್ಲಿ ಇಟ್ಕೊಂಡು ಬಿಜೆಪಿ ಬರೀ 104 ನಂಬರಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಅದು ಬೇರೆ ಬೇರೆ ಹಲವಾರು ಕೆಟ್ಟ ದಾರಿಗಳನ್ನ ಹಿಡಿದೆ ಸರ್ಕಾರ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಸೇರಿಸಿಕೊಂಡು ಸಂವಿಧಾನಾತ್ಮಕವಾಗಿ ನಾವು ಕಾನೂನು ಭಾವನೆ ಇಲ್ಲ, ಅವಸರ ಎಲ್ಲಿ ಮಾಡಿದ್ದೇವೆ? ಯಡಿಯೂರಪ್ಪ ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದರೆ, ಒಂದು ಇದ್ದಿದ್ದು ಮೊದಲು 4 ಜನ ಅಂದ್ರೆ ಒಂದು ಕ್ಯಾಸ್ಟ್ ಕೆಮಿಸ್ಟ್ರಿ ಇರ್ಬೋದು ಅಥವಾ ಸೀನಿಯರಿಟಿ ಇರ್ಬೋದು, 4 ಜನರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ ಪ್ರಮಾಣ ವಚನ ಇತ್ತು, ಅದ್ರ ಮುಂದಕ್ಕೆ ಹಾಕಿದ್ರೆ ಹಾಗಾದ್ರೆ ನಿಮ್ಗೆ ಈಗಲೂ ಕೂಡ ಮೆಜಾರಿಟಿ ಪ್ರೂವ್ ಮಾಡೋ ಟೆನ್ಷನ್ ಇದೆಯಾ ಅಂತ ಯಡಿಯೂರಪ್ಪನವರಿಗೆ? ನಿಮ್ಗೆ ಅಲ್ಲ, ನಿಮ್ಗೆ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಸಂಜೆನೆ ನಿನ್ನೆ ರಾತ್ರಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮುರಳೀಧರ್ ರಾವ್ ಅವರು ನೇರವಾಗಿ ಒಂದು ಸಂಗತಿಯನ್ನು ಸ್ಪಷ್ಟಪಡಿಸಿದ್ರು, ಯಡಿಯೂರಪ್ಪನವರು ಮಾತ್ರವೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಅದು ಹೇಗೆ ನಿಮಗೆ ಇನ್ನು 3 ಜನ 4 ಜನ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಸುದ್ದಿ ಬಂತೋ ನನಗೆ ಗೊತ್ತಿಲ್ಲ. ನಾವು ಏನ್ ನಿರ್ಧಾರ ಮಾಡಿದ್ವಿ, ನಿರ್ಧಾರದ ಪ್ರಕಾರವೇ ನಡ್ಕೊಂಡಿದ್ದೀವಿ. ಪಾಯಿಂಟ್ ನಂಬರ್ 1, ಬಿಜೆಪಿ ಕಿಚನ್ ರೂಮ್ ಬಂದಿರೋದು. ಆಮೇಲಿಂದ ಇನ್ ಎರಡನೇದಾಗಿ ಏನಂತಂದ್ರೆ, ಇಲ್ಲಿ ಒಂದ್ ಕಡೆ ಕುದುರೆ ವ್ಯಾಪಾರ ನಡೆಯುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ, ಇನ್ನೊಂದ್ ಕಡೆ ಕುರಿಗಳ ವ್ಯಾಪಾರ ನಡೆದಿದೆಯಲ್ಲ. ಇಲ್ಲಿ ಕುದುರೆ ವ್ಯಾಪಾರ ನಡೆದ್ರೆ ಇದು ರಿಟೇಲ್ ವ್ಯಾಪಾರ, ಅಲ್ಲಿ ಕುರಿಗಳ ವ್ಯಾಪಾರ ನಡೆದ್ರೆ ಅದು ಹೋಲ್ಸೇಲ್ ವ್ಯಾಪಾರ. ಮತ್ಸದ ನನ್ನ ಆಕ್ಷೇಪ ಇರೋದು ಯಾತಕ್ಕೆ ಅಂತಂದ್ರೆ, ನಾವು ಆರಿಸಿ ಕಳಿಸಿದ ಜನ ಕುರಿಗಳು ಕುದುರೆಗಳು ಅಂತ ಹೇಳ್ತಿರಲ್ಲ ಗೋಮತ್ಸದನ್ ಅವರೇ, ಅದು ಮತದಾರರಿಗೆ ಮಾಡೋ ಅವಮಾನ. ಹಾಗಾದ್ರೆ ನೀವು ಕುದುರೆ ಅಂತ ಅಂದ್ರೆ ಮತದಾರರಿಗೆ ಮಾಡುವಂತ ಮರ್ಯಾದೆನೆ? ಕುದುರೆ ವ್ಯಾಪಾರ ಅಂತ ನಾವು ಹೇಳ್ತಾ ಇಲ್ಲ, ನಾವು ಯಾರು ಹೇಳಿಲ್ಲ, ನಿಮ್ಮ ಅಪೋಸಿಷನ್ ಪಾರ್ಟಿಯವರು ಹೇಳ್ತಾ ಇದಾರೆ, ನೀವು ಅವ್ರು ಮಾತಾಡ್ಕೊಳ್ಳಿ. ನಾ ಹೇಳದ ಆಕ್ಷೇಪ ಇರದಂಗೆ ಅವ್ರ ಬಗ್ಗೆನೂ ಇದೆ, ನಿಮ್ ಬಗ್ಗೆನೂ ಇದೆ. ಅವ್ರ ಕುದುರೆ
ಒಳ್ಳೆ ಚೆನ್ನಾಗಿದೆ, ಒಳ್ಳೆ ವರ್ಡ್ ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಸರಿ ಹೋಯ್ತಾ ಈಗ. ಅದನ್ನ ಹೇಳಿ ಅಂತ ಹೇಳಿದ್ರಲ್ಲ, ಅದನ್ನ ಒಂದ್ ನಿಮಿಷ ಆಪರೇಷನ್ ಕಮಲ ಹೇಳಿ ಅಂತ ಹೇಳಿದ್ರಲ್ಲ, ಅದು ಕೂಡ ಡಿಸ್ಟರ್ಬಿಂಗ್. ಆದ್ರೂ ನಾನು ತಮ್ಮನ್ನ ಕೇಳ್ತೀನಿ, ಆಪರೇಷನ್ ಕಮಲದ ಮೂಲಕನೇ ಬಹುಮತವನ್ನ ಪಡೆದುಕೊಳ್ಳುವ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಕ್ಷ ಇದೆಯಾ, ಅಥವಾ ಶಾಸಕರ ಒಲವನ್ನ ಗಳಿಸಿಕೊಂಡು ಅವರ ಬೆಂಬಲವನ್ನು ಈ 2/3 ಬರಬೇಕು ನಿಮಗೆ, ಜೆ ಡಿ ಎಸ್ನ ಬೆಂಬಲ ಬೇಕಂದ್ರೆ ಜೆ ಡಿ ಎಸ್ನ 2/3 ಜನ ಬಂದುಬಿಟ್ಟು ನಿಮಗೆ ಬೆಂಬಲ ಕೊಡಬೇಕು. ಆ ರೀತಿ ಸಂವಿಧಾನದ ಚೌಕಟ್ಟಿನೊಳಗೆ ಆ್ಯಂಟಿ ಡಿಫೆಕ್ಷನ್ ಲಾದ ಚೌಕಟ್ಟಿನ ಒಳಗೆ ಬಹುಮತವನ್ನು ಪಡೆದುಕೊಳ್ಳೋ ನಂಬಿಕೆ ತಮಗಿದೆಯಾ, ಅಥವಾ ಬೇರೆ ಯಾವುದಾದ್ರೂ ಆಪರೇಷನ್ ಕಮಲದ ದಾರಿಯನ್ನು ತಾವು ಹಿಡಿತೀರಾ? ನಾವು ಸಂವಿಧಾನಾತ್ಮಕವಾಗಿಯೇ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತನ್ನುವಂಥ ವಿಶ್ವಾಸ ಇಟ್ಕೊಂಡಿದ್ದೇವೆ. ಇದರ ನಡುವೆ ನೀವು ಒಂದು ಸಂಗತಿಯನ್ನು ಮರಿತಾ ಇದ್ದೀರಿ, ಅದು ಒಬ್ಬ ಜನಪ್ರತಿನಿಧಿಗಿರುವಂಥ ವ್ಯಕ್ತಿಗತವಾದಂಥ ಸ್ವಾತಂತ್ರ್ಯ. ಆ ವ್ಯಕ್ತಿಗತವಾದಂಥ ಸ್ವಾತಂತ್ರ್ಯದಲ್ಲಿ ಆತನಿಗೆ ಆ ಪಕ್ಷದ ನಾಯಕರ ಬಗ್ಗೆ ವಿಶ್ವಾಸ ಇಲ್ಲ ಅಂತಂತಂದರೆ ಯಾವ ಪಕ್ಷದ ಒಂದು ಬಿ ಫಾರ್ಮ್ ತೆಗೆದುಕೊಂಡು ನಾನು ಗೆದ್ದಿದ್ದೇನೆ, ಆ ಒಂದು ಚುನಾವಣೆಗೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಬೇರೆ ಯಾವುದೂ ಇಲ್ಲ ಅದರಲ್ಲಿ. ಇಂಡಿಕೇಶನ್, ಕ್ಲಿಯರ್ ಇಂಡಿಕೇಶನ್ ಏನಂದ್ರೆ ರಾಜೀನಾಮೆ ಕೊಡಿಸಿ ಮತ್ತೆ 2000 ಹೇಳ್ತಾ ಇದ್ದೀನಿ. ಎಲ್ಲ ದೃಶ್ಯಗಳನ್ನ, ಸನ್ನಿವೇಶಗಳನ್ನ 19 ಜನ ಶಾಸಕರು ರಾಜೀನಾಮೆ ಕೊಡಿಸಿದ್ರು 2008 ನೆನಪಾಗುತ್ತೆ. 19 ಜನ ಶಾಸಕರು, ವಿ ಆರ್ ಗೋಯಿಂಗ್ ಬ್ಯಾಕ್ 10 ಇಯರ್ಸ್ ಇನ್ ಅವರ್ ಏನೋ ಇನ್ ಅವರ್ ಪೊಲಿಟಿಕಲ್ ಹಿಸ್ಟ್ರಿ. ಸೊ 10 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಿ. ಇಸ್ ಇಟ್ ಗುಡ್? ಇಸ್ ಇಟ್ ಎರಡು ಸಾಧ್ಯತೆ ಇದೆ. ಮತ್ತೆ ಬರ್ತೀನಿ, ತಮ್ಮನ್ನ ಎರಡು ಸಾಧ್ಯತೆ ಇದೆ. ದಯವಿಟ್ಟು ಸಂಪರ್ಕದಲ್ಲೇ ಇರಿ, ನಾನು ತಮ್ಮಂತೆ ತಮ್ಮನ್ನ ಸಂಪರ್ಕ ಮಾಡ್ತೀನಿ. ಆರ್ ವಿ ಗೋಯಿಂಗ್ ಬ್ಯಾಕ್ 10 ಇಯರ್ಸ್? 10 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವ, ಏನು ಪರಿಣಾಮ ಆಗುತ್ತೆ ಚರ್ಚೆ ಮಾಡಬೇಕಿದೆ.